ನಮ್ಮ ಭಾವಿ ಸಂಸತ್ ಸದಸ್ಯರಾಗಿರುವಂತ ಎಸ್ ಮುನಿಸ್ವಾಮಿ ಅವರೇ, ಜಿಲ್ಲಾಧ್ಯಕ್ಷರಾದಂತ ಬಿಪಿ ವೆಂಕಟಮುನಿಯಪ್ಪನವರೇ, ಈ ಕಡೆ ಬಂದ್ಬಿಡ್ರಿ. ಈ ಭಾಗದ ಜನಪ್ರಿಯ ನಾಯಕರಾದಂತ ಕೊತ್ತನವರು ಮಂಜುನಾಥ್ ಅವರೇ, ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರೇ, ಚೆಲುವಾದಿ ನಾರಾಯಣ ಸ್ವಾಮಿ ಅವರೇ, ಅಶೋಕ್ ಕೃಷ್ಣಪ್ಪನವರೇ, ಸುರೇಂದ್ರ ಗೌಡ್ರೆ, ರಾಜೇಂದ್ರ ಗೌಡ್ರೆ, ಗಂಗಾರೆಡ್ಡಿ ಅವರೇ, ಗೋಪಾಲ್ ಅವರೇ, ಶ್ರೀಮತಿ ತ್ರಿವೇಣಿ ವೆಂಕಟರಮಣ ಅವರೇ, ಸಿಂಗ್ಪುರ್ ಗೋವಿಂದ್ರ ಅವರೇ, ಕೃಷ್ಣಾರೆಡ್ಡಿ ಅವರೇ, ವೇದಿಕೆ ಮೇಲೆ ಇರುವಂತ ಎಲ್ಲ ಮುಖಂಡ್ರೆ, ಒಂದ್ ರೀತಿ ಚುನಾವಣೆ ಮುಗಿದು ವಿಜಯೋತ್ಸವವನ್ನು ಆಚರಿಸುವಂತ ಸಂದರ್ಭದಲ್ಲಿ ಯಾವ ರೀತಿ ಜನ ಸೇರ್ಬಹುದು ಆ ರೀತಿ ತಾವು ಇವತ್ತು ಮುಳುಬಾಗಿಲಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಾ, ನೀವು ತೀರ್ಮಾನ ಮಾಡಿದ್ದೀರಾ. ದೇಶದ ಎಲ್ಲ ಕಡೆ ಯಾವ ರೀತಿ ಈ ಬಾರಿ ಮೋದಿ ಈ ಬಾರಿ ಮೋದಿ ಈ ಮಾತು ಕೇಳ್ತಾ ಇದ್ದೀವೋ ಅದೇ ರೀತಿ ಕೋಲಾರ ಜಿಲ್ಲೆಯವರು ಸಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾಗೇಶ್ ಅವರು ಬಂದಿದ್ದಾರೆ, ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಒಂದು ವಿಶೇಷವಾದ ರೀತಿಯಲ್ಲಿ ಬೆಳಗ್ಗೆಯಿಂದ ಕೋಲಾರ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಪಕ್ಷ ಭೇದ ಮರೆತು ಎಲ್ಲ ಮುಖಂಡರುಗಳು ಒಂದಾಗಿ ಈ ಬಾರಿ ಕೆ ಎಚ್ ಮುನಿಯಪ್ಪನ ಮನೆಗೆ ಕಳಿಸ್ಲೇಬೇಕು. ಜನರಿಗೆ ಮಾಡಿರುವಂತಹ ಅನ್ಯಾಯ ದ್ರೋಹಕ್ಕೆ ಪ್ರತಿಕಾರ ತೀರಿಸಿಕೊಳ್ಬೇಕು ಅನ್ನುವಂತಹದ್ದು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡುವಂತಹದ್ದು, ದಯಮಾಡಿ ಇವತ್ತಿನಿಂದ 18ನೇ ತಾರೀಕಿನವರೆಗೆ ನಿಮ್ಮ ನಿಮ್ಮ ಬೂತ್ಗಳನ್ನು ಬಲಪಡಿಸಿ 100 to 75 ಭಾಗ ಓಟನ್ನು ಕೊಡಿಸೋದ್ರ ಮೂಲಕ ಈ ಕೆ ಎಚ್ ಮುನಿಯಪ್ಪನ ಹಣದ ಬಲ, ಹೆಂಡದ ಬಲ, ತೋಳ ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿಚ್ಚುವಂತಹದಕ್ಕೆ ಕೊನೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಂದು ವೇಳೆ 5 ವರ್ಷದ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲ� 4 ಮಾತನ್ನು ಹೇಳಿದ್ರು. ಭ್ರಷ್ಟಾಚಾರ ಮುಕ್ತ ಸರ್ಕಾರ, ದೇಶದಲ್ಲಿ ಜನಸಾಮಾನ್ಯರಿಗೂ ತಲುಪುವ ಅಭಿವೃದ್ಧಿ ಕಾರ್ಯ, ದೇಶದ ಗಡಿಗಳ ರಕ್ಷಣೆ, ವಿದೇಶಗಳಲ್ಲಿ ಭಾರತಕ್ಕೆ ಗೌರವ ಬರೋ ರೀತಿಯಲ್ಲಿ ನಡವಳಿಕೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ರು. ಅದೇ ರೀತಿ 5 ವರ್ಷ ಅವರು ಆಡಳಿತ ನಡೆಸಿದ್ರ ಪರಿಣಾಮವಾಗಿ ಇವತ್ತು ದೇಶದ ಉದ್ದಗಲಕ್ಕೆ ಪ್ರಪಂಚದ ಉದ್ದಗಲಕ್ಕೆ ಮೋದಿ ಮೋದಿ ಮಾತು ಕೇಳ್ತಾ ಇದ್ದೇವೆ. ಈ ಬಾರಿ 300ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಕರ್ನಾಟಕದಲ್ಲಿ ಈ ಕೋಲಾರ ಸೇರಿ 22 ಲೋಕಸಭಾ ಕ್ಷೇತ್ರ ಗೆಲ್ಲೋದು 100ಕ್ಕೆ 100 ಸತ್ಯ. ನಾನು ಲೋಕಸಭಾ ಚುನಾವಣೆ ಮುಗಿದ ಮೇಲೆ ವಿಜಯೋತ್ಸವಕ್ಕೆ ನಾನು ಕೋಲಾರಕ್ಕೆ ಬರೋಣಿದ್ದೇನೆ. 1-2 ಲಕ್ಷ ಜನ ಸೇರಿಸಿ ವಿಜಯೋತ್ಸವವನ್ನು ಆಚರಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಂತಿ ಮಾಡ್ತೇನೆ. ಸಮಯ ಇಲ್ಲ, 60 ವರ್ಷ ಮೀರಿದ ಎಲ್ಲ ರೀತಿ ರೈತರಿಗೆ ಇವತ್ತು ಪೆನ್ಷನ್ ಕೊಡುವಂತ ಒಂದು ಐತಿಹಾಸಿಕ ತೀರ್ಮಾನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿದ್ದಾರೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಇವತ್ತು ನಾಳೆ ಎಲ್ಲ ಪತ್ರಿಕೆಯಲ್ಲಿಂದ ಓದ್ತೀರ. 6,000 ರೂಪಾಯಿ ಅವರಿಗೆ, ರೈತರಿಗೆ ಅವರು ಬದುಕಿರೋವರಿಗೆ ಪ್ರತಿ ವರ್ಷ ಕೊಡುವಂತ 75,000 ಕೋಟಿ ರೂಪಾಯಿನ ಯೋಜನೆ. ರೈತರ ಆದಾಯ ದ್ವಿಗುಣಗೊಳ್ಳಬೇಕು, ರೈತರಿಗೆ 1 ಲಕ್ಷದವರೆಗೆ ಬಡ್ಡಿ ಇಲ್ಲದೆ ಸಾಲ ಕೊಡಬೇಕು, 33% ಮಹಿಳೆಯರಿಗೆ ವಿಧಾನಸಭೆ ಪಾರ್ಲಿಮೆಂಟ್ ಅಲ್ಲಿ ಮೀಸಲಾತಿಯನ್ನು ಇಡಬೇಕು, ಭಯೋತ್ಪಾದನೆ ಮುಕ್ತ ದೇಶವನ್ನಾಗಿ ಮಾಡಬೇಕು, ಪ್ರತಿಯೊಬ್ಬರಿಗೆ ಇರೋದಕ್ಕೆ ಒಂದು ಮನೆ, ಶುದ್ಧವಾದ ಕುಡಿಯುವ ನೀರು ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು, ಎಲ್ಲ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಪಡಿಸಬೇಕು. ಈ ರೀತಿ ಮೋದಿ ಅವರು
ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇವತ್ತು ಹೇಳಿದ್ದಾರೆ. ಬಹುಶಃ 60,000 ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನು ಇನ್ನೂ ಹೊಸದಾಗಿ ಮಾಡ್ತೇವೆ ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಯಾವ ಪುಲ್ವಾಮಾ ದಾಳಿಯ ನಂತರ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ತಾಂಡವ ನೃತ್ಯ ನಡೀತಾ ಇತ್ತು, ಅದನ್ನ ಕೊನೆ ಮಾಡೋಕ್ಕೋಸ್ಕರ ಕಾಶ್ಮೀರದಲ್ಲಿ 370ನೇ ವಿಧಿ ಹಿಂತೆಗೆಯುವಂತ ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿರುವಂತಹದ್ದು ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಿರುವಂತಹ ದೊಡ್ಡ ಕೊಡುಗೆ. ಕಳೆದ 16 ವರ್ಷಗಳಿಂದ ಇದನ್ನ ಹೇಳ್ಕೊಂಡ್ ಬಂದೋ, ಆದ್ರೆ ಇವತ್ತು ಪ್ರಧಾನಿ ಮೋದಿ ಅವರು ಈ ತೀರ್ಮಾನವನ್ನು ತಗೊಂಡಿರುವಂತಹದ್ದು ದೇಶದ 135 ಕೋಟಿ ಜನರಿಗೆ ಒಂದು ಸಮಾಧಾನ ತೃಪ್ತಿ ತಂದಿದೆ. ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೇನೆ. ಇವತ್ತು ಪ್ರಮುಖವಾಗಿ ಈ ಭಾಗದ ಮುಖಂಡರು ಮಾತನಾಡಬೇಕಾಗಿರೋದ್ರಿಂದ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದು. ಇನ್ನೂ ಒಂದು ಸಭೆ ಇದೆ. ಬೆಳಗ್ಗೆಯಿಂದ ಕೋಲಾರ ಜಿಲ್ಲೆಯ ಕಾರ್ಯಕ್ರಮವನ್ನು ನೋಡಿದಾಗ ನನಗನ್ಸುತ್ತೆ ಕಳೆದ 2 ತಿಂಗಳಲ್ಲಿ ನಾವು ಪ್ರವಾಸ ಮಾಡಿದಂತ ಎಲ್ಲ ಜಿಲ್ಲೆಗಳಿಗಿಂತ ಅತ್ಯಂತ ಹೆಚ್ಚಿನ ಜನಬೆಂಬಲ ಇಲ್ಲಿ ಸಿಗ್ತಾ ಇರುವಂತಹದ್ದು. ಈ ಭಾಗದ ಸಂಸತ್ ಬಗ್ಗೆ ಇರುವಂತಹ ಆಕ್ರೋಶ ಇದು ಕಾಣ್ತಾ ಇದೆ. ಅದನ್ನ ಕಾರ್ಯರೂಪಕ್ಕೆ ತರಬೇಕು. 18ನೇ ತಾರೀಕು ಪ್ರತಿ ಬೂತಿಂದ 100ಕ್ಕೆ 70 ಭಾಗ ಮತದಾರನ ಕರ್ಕೊಂಡು ಬಂದು ಓಟ್ ಮಾಡಿಸಿ 100ಕ್ಕೆ 90 ಭಾಗ ಓಟು ಬಿಜೆಪಿಗೆ ನಮ್ಮ ಅಭ್ಯರ್ಥಿಗೆ ಬರುವಂತೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕೀ.